ಪೂರ್ವಿ, ನಾವಿಬ್ರು ಹೇಳಿದ್ರ ಬಗ್ಗೆ ನೀನ್ ಏನ್ ಯೋಚನೆ ಮಾಡ್ದೆ? ನನಗ್ಯಾಕೋ ನೀನ್ ಯೋಚನೆ ಮಾಡ್ತಿರೋದು ಸ್ವಲ್ಪನು ಸರಿ ಇಲ್ಲ ಅನಿಸ್ತಾ ಇದೆ. ನೋಡು ಪೂರ್ವಿ, ಸಿದ್ದುಗೆ ತುಂಬಾ ಒಳ್ಳೆ ಫ್ಯೂಚರ್ ಇದೆ. ನಿನ್ ಡ್ಯಾಡ್ ತರ ಮುಂದೆ ಅವನು ರಾಜಕೀಯದಲ್ಲಿ ಒಳ್ಳೆ ಹೆಸರು ಮಾಡ್ತಾನೆ. ಅಂಡ್ ಈ ತರ ಪಾಲಿಟಿಕ್ಸ್ ಅಲ್ಲಿ ಒಳ್ಳೆ ಹೆಸರು ಮಾಡ್ಬೇಕು ಅಂದ್ರೆ ಅದಕ್ಕೆಲ್ಲ ಏನ್ ಎಜುಕೇಶನ್ ಇರ್ಲೇಬೇಕು ಅಂತೇನಿಲ್ಲ. ಈಗ ನೋಡು, ನಮ್ ಮಾವನ್ಗೆ ನಿಮ್ ತಂದೆಗೆ ಏನ್ ತುಂಬಾ ಎಜುಕೇಶನ್ ಇದೆಯಾ? ಏನಿಲ್ವಲ್ಲ. ಬಟ್ ಅವ್ರು ಎಷ್ಟೆಲ್ಲ ಅಚೀವ್ ಮಾಡಿದ್ದಾರೆ. ಹೀಗೆ ನಮ್ ಸಿದ್ದು ಕೂಡ ಸಿಕ್ಕಾಪಟ್ಟೆ ಅಚೀವ್ ಮಾಡ್ತಾನೆ. ಹಿ ಹ್ಯಾಸ್ ದಟ್ ಪೊಟೆನ್ಶಿಯಲ್. ನಿಮ್ಗೆ ಸಿದ್ದು ಓದಿರ್ಲೇಬೇಕು ಅನ್ನೋ ಹಾಗಿದ್ರೆ ಇವಾಗ ನಮ್ಗೆ ಎಷ್ಟೆಲ್ಲ ಆಪ್ಷನ್ಸ್ ಇದೆ. ಅವನ್ನ ಯಾವ್ದಾದ್ರೂ ಓಪನ್ ಯೂನಿವರ್ಸಿಟಿಗೆ ಜಾಯಿನ್ ಮಾಡಿಸಿ ಗ್ರಾಜುಯೇಷನ್ ಕೊಡ್ಸಿದ್ರಾಯ್ತು. ಅವಾಗ ಸಿದ್ದು ವಿಲ್ ಬಿ ಎಜುಕೇಟೆಡ್. ದಟ್ಸ್ ಸೋ ಟ್ರೂ ಸೌಪಿ. ಹೇಳಬೇಕು ಅಂತಂದ್ರೆ ಇದೆಲ್ಲ ತುಂಬಾನೇ ಚಿಕ್ಕ ವಿಷಯ. ಇದಕ್ಕಿಂತ ಇಂಪಾರ್ಟೆಂಟ್ ಆಗಿರೋದು ಮತ್ತೊಂದು ವಿಷಯ ಇದೆ. ಅದೇನು ಅಂತಂದ್ರೆ, ಈಗ ನೀನು ಅಟ್ ಎನಿ ಕಾಸ್ಟ್ ಈ ಮದ್ವೆನ ಆಗ್ಲೇಬೇಕು. ಯಾಕೆ ಅಂದ್ರೆ ಬೈ ಚಾನ್ಸ್ ಈ ಮದ್ವೆ ಏನಾದರೂ ಆಗದೆ ನಿಂತೋದ್ರೆ ಎರಡೂ ಫ್ಯಾಮಿಲೀಸ್ ಮಧ್ಯೆ ನೆಮ್ಮದಿ ಹಾಳಾಗೋಗುತ್ತೆ. ಮತ್ತೆ ನಮ್ಮ ಮಾವ ಆ್ಯಂಡ್ ನಿಮ್ಮ ತಂದೆ ಮಧ್ಯೆ ವೈಮನಸ್ಸು ಬಂದ್ಬಿಡುತ್ತೆ. ಹೇಳಬೇಕು ಅಂತ ಅಂದರೆ ನಿಮ್ಮ ತಂದೆ ಎಂ ಪಿ ಆಗಬೇಕು ಅಂದರು ಇಲ್ಲಿಂದಾನೇ ಓಟ್ಸ್ ತಗೋಬೇಕು. ನಮ್ಮ ಮಾವ ಎಮ್ ಎಲ್ ಎ ಆಗಬೇಕು ಅಂದರು ವೋಟ್ ಶೇರ್ ಇಲ್ಲಿಂದಾನೇ ಬರಬೇಕು. ಅದಕ್ಕೆ ಇದೆಲ್ಲ ಡಿಸ್ಟರ್ಬೆನ್ಸಸ್ ಆಗಿಬಿಟ್ರೆ ಎರಡೂ ಫ್ಯಾಮಿಲಿಯಲ್ಲಿ ನೆಮ್ಮದಿನೇ ಇರೋದಿಲ್ಲ. ಸೊ ನೀನೀಗ ಸ್ವಲ್ಪ ದೊಡ್ಡ ಮನ್ಸು ಮಾಡಿ ಮದ್ವೆಗೆ ಒಪ್ಕೊಂಬಿಡೋದೇ ಒಳ್ಳೇದು ಪೂರ್ವಿ. ನೀವಿಬ್ರು ಸೇರಿ ಯಾಕೆ ಇಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೀರಾ? ನೀವ್ ಹೇಳ್ತಿದ್ದೀರಾ ಅಂತ ನಾನು ಹೋಗಿ ಮದ್ವೆ ಆಗಿ ನನ್ನ ಲೈಫ್ ಹಾಳು ಮಾಡ್ಕೊಳ್ಳ? ಚಿಚ್ಚೆ, ನಾವೆಲ್ಲ ಹಾಗೆ ಹೇಳಿದ್ವಿ ಪೂರ್ವಿ, ನೀನು ನಮ್ಮ ಮದ್ವೆ ಆದ್ರೆ ಫ್ಯೂಚರ್ ಅಲ್ಲಿ ಚೆನ್ನಾಗಿರ್ತೀಯ ಅಂತ ನಾವಿಷ್ಟೆಲ್ಲ ಅಡ್ವೈಸ್ ಮಾಡ್ತಿರೋದು. ಆದ್ರೆ ನೀನೇ ಅದನ್ನ ಅರ್ಥ ಮಾಡ್ಕೋತಿಲ್ಲ. ಅಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ನೀನು ನಮ್ ಸಿದ್ದು ಬಗ್ಗೆ ತುಂಬಾನೇ ತಪ್ಪು ತಿಳ್ಕೊಂಡಿದ್ಯಾ, ಅದಕ್ಕೆ ಇಷ್ಟೆಲ್ಲ ಬಿಡಿಸಿ ಹೇಳ್ತಾ ಇರೋದು ನಿಂಗೆ. ನೋಡಿ, ದಿಸ್ ಇಸ್ ಮೈ ಲೈಫ್. ನನಗೆ ಇಷ್ಟ ಆಗಿಲ್ದೆ ಇರೋ ಕೆಲಸ ನಾನು ಮಾಡೋಕ್ಕೂ ಇಷ್ಟಪಡಲ್ಲ. ನೀವ್ ಹೇಳ್ತಿದ್ದೀರಾ ಅಂತ ನಾನು ಹೋಗಿ ಅವನನ್ನ ಮದ್ದೆ ಆಗಕ್ಕಾಗಲ್ಲ. ಐ ಆಮ್ ಸಾರಿ. ಸರ್, ಜಾಗ ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ನನ್ನ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ಗೆ ಹೇಳಿ ಮಾಡಿಸ್ತಾಗಿದೆ. 150 ಎಕರೆ ಒಂದೇ ಕಡೆ ಇರೋದ್ರಿಂದ ತುಂಬಾ ಆಪ್ಟ್ ಆಗಿದೆ ಸರ್. ನಿಮ್ಗೆ ಇಷ್ಟ ಆಯ್ತಾ? ನಿಮ್ಮ ಕೆಲ್ಸಕ್ಕೆ ಅನುಕೂಲ ಆದ್ರೆ ಅಷ್ಟೇ ಸಾಕು. ಸರ್, ನನಗೆ ಸದ್ಯಕ್ಕೆ ಬೇಕಾಗಿರೋದು 50 ಎಕರೆ ಮಾತ್ರ. ನೀವು ಮುಂದೆ ಟೌನ್ಶಿಪ್ ಜೊತೆ ಅಗ್ರಿಮೆಂಟ್ ಹಾಕೋತೀನಿ ಅನ್ನೋದಾದ್ರೆ ತುಂಬಾ ಸಂತೋಷ. ಒಟ್ಟು 150 ಎಕರೆಗೂ ಅಗ್ರಿಮೆಂಟ್ ಮಾಡ್ಕೊಂಡ್ಬಿಡೋಣ ಅಲ್ವಾ? ವ್ಯವಹಾರ ಆಮೇಲೆ ಮಾತಾಡೋಣ. ಅದಕ್ಕೆ ಮುಂಚೆ ನಿಮ್ಮ ಪರಿಚಯ ಹೇಳ್ಕೊಂಡ್ರೆ ಒಳ್ಳೇದು. ವ್ಯವಹಾರ ಆಗುತ್ತೋ ಬಿಡುತ್ತೋ, ಆದರೆ ಪರಿಚಯ ಸಂಬಂಧ ಹೀಗೆ ಉಳಿಬೋದಲ್ವಾ? ನೀವು ಹೇಳಿದ ಮಾತು 100% ಸರಿಯಾಗಿದೆ ಸರ್. ಅಂದಹಾಗೆ ನಿಮ್ಮದು ಯಾವ ಊರು, ಈಗೆಲ್ಲಿದ್ದೀರಾ? ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿನ ಕಳ್ಕೊಂಡ್ಬಿಟ್ಟೆ, ಆಮೇಲೆ ಅನಾಥಾಶ್ರಮದಲ್ಲಿ ಬೆಳೆದೆ. ಸದ್ಯಕ್ಕೆ ಬೆಂಗಳೂರಿನಲ್ಲಿ ವಾಸವಾಗಿದ್ದೀನಿ. ನನ್ನ ಕಂಪ್ನಿ ಸೊ ಅಲ್ಲೇ ಇದೆ ಸರ್. ಎಕ್ಸ್ಕ್ಯೂಸ್ ಮೀ ಸರ್, ಬಂದೆ. ಒಂದು ನಿಮಿಷ ಮಾತಾಡಿ. ಹಲೋ, ಹ್ಞೂ, ಹಾಯ್ ಚಿನ್ನಮರಿ. ರೀ, ಎಲ್ಲಿದ್ದೀರಾ? ರೀಚ್ ಆದ್ರಾ? ಈ ಜಾಗದ ಹತ್ರನೇ ಇದ್ದೀನಿ. ನಿಮ್ಮ ಜಾಗ ಎಷ್ಟು ಚೆನ್ನಾಗಿದೆ ಗೊತ್ತಾ? ನಿಮಗೆ ಇಷ್ಟ ಆಯ್ತಲ್ಲ, ನಂಗೆ ಅದೇ ಖುಷಿ. ಹೌದು? ಈಗೇನು, ನೀವು ತಿಂಡಿ ತಿಂದ್ರಾ ಅಥವಾ ನಾನಿಲ್ಲ ಅಂತ ತಿಂಡಿ ತಿಂದೆ ಕೂತ್ಕೊಂಡಿದ್ದೀರಾ? ಇಲ್ಲ ರೀ, ನಂದಾಯ್ತು. ನೀವೇನಾದರೂ ತಿಂದ್ರೋ ಇಲ್ವೋ? ಆಯಿತು. ಈಗ ಆ್ಯಕ್ಚುಲಿ ಜಾಗದ ಮಾಲೀಕರು ಇಲ್ಲೇ ಇದ್ದಾರೆ. ನಾನು ಮೊದಲು ವ್ಯವಹಾರ ಮಾತಾಡ್ಕೊಂಡ್ಬಿಡ್ಲಾ, ಆಮೇಲೆ ಫೋನ್ ಮಾಡ್ಲಾ? ಸರಿ ಸರಿ ಸರಿ, ಹುಷಾರು, ಬೇಗ ಮುಗಿಸ್ಕೊಂಡು ಬನ್ನಿ. ಸರಿ ಚಿನ್ನಮ್ಮರಿ, ಬಾಯ್. ಏನೋ ಬಹಳ ಖುಷಿ ಖುಷಿಯಾಗಿ ಮಾತಾಡ್ತಾ ಇದ್ರಿ. ಸರ್, ಮನೆಯವ್ರ ಫೋನ್ ಕಾಲು, ಹಾಗಾಗಿ. ನಿಮ್ಮ ಮದುವೆ ಆಗಿದ್ಯಾ? ನಿಮ್ಮನ್ನು ನೋಡಿದ್ರೆ ಹಾಗೆ ಕಾಣಿಸಲ್ಲ. ನಾನು ಇನ್ನೂ ನಿಮ್ಮ ಮದುವೆ ಆಗಿಲ್ಲ ಅಂತ ಅನ್ಕೊಂಡಿದ್ದೆ. ಶ್ರೀಮತಿ ಅವ್ರು ಯಾವ ಊರು?
ತುಮಕೂರು ಸರ್. ಯಾಕೆ ಸರ್ ತುಮಕೂರು ಅಂದ ಕೂಡಲೇ ಬೇಜಾರು ಮಾಡ್ಕೊಂಡ್ಬಿಟ್ರಿ? ಏನಿಲ್ಲ, ಯಾವುದೋ ಹಳೆ ಕಹಿ ಘಟನೆ. ಇರಲಿ ಬಿಡಿ. ಅಲ್ಲಿ ಯಾರ ಮನೆ? ನಿಮ್ಮ ಶ್ರೀಮತಿಯವ್ರ ತಂದೆ ತಾಯಿ ಹೆಸರೇನು? ಸಾರಿ, ಹೇಳಮಲ್ಲ. ಬಂದಿದ್ದಾರಮ್ಮ, ನನ್ನ ಜೊತೆ ಮಾತಾಡ್ತಾ ಇದ್ದಾರೆ. ಹಾಗಾದ್ರೆ ಅವ್ರನ್ನ ಮನೆ ಕರ್ಕೊಂಬನ್ನಿ, ನಾನು ಅಡುಗೆ ಮಾಡಿರ್ತೀನಿ, ಊಟ ಮಾಡ್ಕೊಂಡು ಹೋಗ್ಲಿ. ಸರಿ, ಹಾಗೆ ಮಾಡ್ತೀನಿ. ಸಾರಿ, ನನ್ನ ಶ್ರೀಮತಿ ತಾವು ಮನೆಗೆ ಊಟಕ್ಕೆ ಬರ್ಬೇಕಂತೆ. ಯಾಕೆ ಸರ್ ವ್ಯವಹಾರ ಹಿಂದೆ ಮಾತಾಡ್ಕೊಂಡ್ರೆ ಸೂಕ್ತವಾಗಿರೋದು? ಮನೇಲಿ ಊಟ ಮಾಡ್ತಾ ಆರಾಮಾಗಿ ಮಾತಾಡೋಣ. ಎಲ್ಲ ಯಾಕೆ ಸರ್, ಸುಮ್ಮನೆ ನನ್ನಿಂದ ಎಲ್ಲರಿಗೂ ತೊಂದರೆ ಆಗ್ಬಿಡುತ್ತೆ. ಹಿಂದೆ ಯಾವ್ದಾದ್ರು ಹೋಟ್ಲಿಗೆ ಹೋಗಿ ವ್ಯವಹಾರ ಮಾತಾಡ್ಬಿಡೋಣ. ಜಯಂತ್ ಅವರೇ, ನಿಮ್ಗೆ ತುಂಬ ಸಂಕೋಚ ಅನ್ಸುತ್ತೆ. ಮನೆ ಇಲ್ಲೇ ಹತ್ರದಲ್ಲಿದೆ, ಹೋಟೆಲ್ಗೆ ಯಾಕೆ ಹೋಗ್ಬೇಕು? ಮನೆಗಿಂತ ನೆಮ್ಮದಿ ಆಗಿರೋ ಜಾಗ ಇನ್ಯಾವುದಿದೆ? ಮನೇಲಿ ನೆಮ್ಮದಿ ಕೂತು ಊಟ ಮಾಡ್ತಾ ಮಾತಾಡೋಣ. ಫಾಲೋ ಮಾಡ್ತೀನಿ. ಆಯ್ತು ಬನ್ನಿ. ಏನಿಲ್ಲ ಮೇಡಮ್, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದೆ, ಅದಕ್ಕೆ ಕಾಲ್ ಮಾಡಿದೆ. ನನ್ನ ಬಗ್ಗೆನಾ? ಏನು ಗೌಡ್ರೆ, ಅದೇ ಈಗ ಮುಂದಕ್ಕೆ ಏನು ಮಾಡಬೇಕು ಅನ್ಕೊಂತಿದ್ದೀರಿ ಅಂತ. ನನಗೇನು ಮಾಡಬೇಕು ಅಂತ ಒಂದು ಗೊತ್ತಾಗ್ತಿಲ್ಲ ಗೌಡ್ರೆ. ಮನೆಯವರಿಗೆ ಈ ಥರ ಆಗಿದೆ ಅಂತ ಹೇಳಲ್ಲ, ಅಥವಾ ಹೀಗೆ ಕೊರ್ತಾ ಕೂರ್ಲ, ಒಂದೂ ಅರ್ಥ ಆಗ್ತಿಲ್ಲ. ನಿಮ್ಮೇನು ತಲೆ ಕೆಡಿಸ್ಕೊಬಿಡಿ ಮೇಡಮ್, ದೇವ್ರ ಮೇಲೆ ಭಾರ ಹಾಕಿ ಟೈಮ್ ಬಂದಾಗ ಹೇಳೂರಿ, ಈಗ ಸುಮ್ಕೆ ಎದ್ಬಿಡಿ. ಹಾಗೌಡ್ರೆ, ನಾನು ಮನೆಯವ್ರಿಗೆ ಹೇಳಿದ್ರೆ ಅವ್ರು ಏನಾದರೂ ಕೇಳಿದ್ರೆ ಏನು ಉತ್ತರ ಕೊಡೋದು ಅಂತಲೇ ಗೊತ್ತಾಗ್ತಿಲ್ಲ. ಅದಕ್ಕೆ ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ನಿಮ್ಮೇನು ಬೇಜಾರಾಗ್ಬಿಡಿ ಮೇಡಮ್, ಎಲ್ಲದಕ್ಕೂ ಪರಿಹಾರ ಸಿಕ್ಕೇ ಸಿಗ್ತದೆ. ಹಾಗೌಡ್ರೆ, ನೋಡೋಣ. ಅತ್ತಿಗೆ ಹತ್ರ ನಿಜ ಏನು ಅಂತ ಹೇಳ್ಬಿಡೋಕಿಲ್ವಾ? ಏನು ಅಂತ ಹೇಳ್ದಲ್ಲ, ಏನೇ ಕಷ್ಟ ಇದ್ರು ಗೌಡ್ರೆ ಹಂಗಾಯ್ತು, ಗೌಡ್ರೆ ಹಿಂಗಾಯ್ತು ಅಂತ ನನ್ನ ಮೇಲೆ ನಂಬಿಕೆ ಮಾಡ್ಕೊಂಡು ಎಲ್ಲಾನು ಹೇಳ್ಕೊತಾರೆ. ನಾನು ಇಷ್ಟೊಂದು ಸುಳ್ಳು ಹೇಳ್ತವನಿ ಅಂತ ಗೊತ್ತಾದ್ರೆ ಏನಾದದು ಏನೋ. ಅದರಲ್ಲೂ ಈಸಿಯಾಗಿ ಗೊತ್ತಾದ್ಮೇಲಂತೂ ಊರು ಕೆರೆ ಒಂದ್ ಮಾಡ್ಬಿಡ್ತಾರೆ ಕಲ. ಹಾಗನ್ಬಿಟ್ಟು 8 ದಿನ ಸುಳ್ಳು ಹೇಳ್ಕೊಂಡೆ ಓಡಾಡಕ್ಕಾಯ್ತದೆ? ನಿಜ ಹೇಳಿ ಎಲ್ಲ ತವನು ಕೆಟ್ಟವನಾಗೋದಕ್ಕಿಂತ ಏನು ಹೇಳಿದೆ ಸುಮ್ಮನಿರೋದೇ ಒಳ್ಳೇದು ಅನಿಸ್ತದೆ. ಆ ದೇವರು ನನ್ನ ಹಣೆಯಲ್ಲಿ ಏನು ಬರೆದಿದ್ದಾನೋ, ಅದೇನು ಮಾಡ್ತಾನೋ ಮಾಡಲಿ. ಈಗ ನೀನ್ ರಾಣಿ ಹೋದ್ಲು, ಈಗೇನ್ ಮಾಡ್ತೀಯ? ರಾಣಿ ಹೋದ್ರೆ ಏನಂತೆ? ಇನ್ನು ಆನೆ, ಒಂಟೆ, ಕುದುರೆಗಳಿದೆ, ಅದಕ್ಕಿಂತ ಹೆಚ್ಚಾಗಿ ರಾಜ ಇದ್ದಾನೆ. ನೀನ್ ರಾಜ, ನನ್ ರಾಣಿ ಏನು ಮಾಡಿದಕ್ಕ ಈಗ ನೋಡು. ಇವಾಗ ನೋಡು, ನನ್ ರಾಜ ಬಂದು ನಿನ್ ಗೆಲುವನ್ನ ಹೇಗ್ ಕಿತ್ಕೋತಾನೆ ಅಂತ. ಇದು
ಇದು ಮೋಸದಾಟ. ಅಲೋ ಅಲೋ, ರಾಜ ಯಾವತ್ತೂ ಮೋಸ ಮಾಡಲ್ಲ, ಅವನ್ ಯಾವತ್ತಿದ್ರು ನ್ಯಾಯವಾದ ದಾರಿಲೇ ಹೋಗೋದು. ಆದ್ರೆ ನಿನ್ ರಾಜ ಮೋಸಕಾರ. ಆಡು ಬನ್ನಿ ಲಲಿತಾ, ಬನ್ನಿ ಕೂತ್ಕೊಳ್ಳಿ. ಮನೆ ತುಂಬಾ ಚೆನ್ನಾಗಿದೆ ಸರ್. ನಮ್ಮ ಅನುಕೂಲಕ್ಕೆ ತಕ್ಕಂತೆ ಕಟ್ಕೊಂಡಿದ್ದೀವಿ. ಪಟ್ಟನ ಮನೆ ಎಷ್ಟು ನಾಜೂಕಾಗಿಲ್ಲ. ಮನೆ ನಾಜೂಕಾಗಿರುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಮನಸ್ಸುಗಳು ಮಾತ್ರ ವಿಶಾಲವಾಗಿದ್ದರೆ ಅಷ್ಟು ಸಾಕು. ನೋಡಿ, ನಾನು ಆಗಲೇ ಹೇಳಿದ ಹಾಗೆ ನೀವು ಬಹಳ ಚೆನ್ನಾಗಿ ಮಾತಾಡ್ತೀರ ಲಲಿತಾ. ಈಕೆ ನನ್ನ ಶ್ರೀಮತಿ ಲಲಿತಾ ಅಂತ. ನಮಸ್ತೆ. ಇವರು ಜಯಂತ್ ಅಂತ, ಅದೇ ಸ್ಮಾರ್ಟ್ ಸಿಟಿ ಮಾಡಕ್ಕೆ ಬಂದಿದ್ದಾರಲ್ಲ ಅವರು. ನಮಸ್ಕಾರ. ನಿಮ್ಮನ್ನು ಭೇಟಿ ಮಾಡಿ ತುಂಬ ಸಂತೋಷ ಆಯ್ತಮ್ಮ. ಅಯ್ಯೋ, ನನಗೂ ತುಂಬ ಸಂತೋಷ ಆಯ್ತು. ಕೂತ್ಕೊಳ್ಳಿ, ನಿಂತೆ ಇದ್ದೀರಾ? ಕೂತ್ಕೊಳ್ಳಿ. ಅವನಲ್ಲೇ ರೂಮಲ್ಲಿದ್ದಾನ್ರಿ. ನನಗಿರೋದು ಒಬ್ಬನೇ ಮಗ. ಆ್ಯಕ್ಚುಲಿ ಸ್ಮಾರ್ಟ್ ಸಿಟಿಗೆ ಜಮೀನು ಕೊಡೋದಕ್ಕೆ ಒಂದು ರೀತಿ ನನ್ನ ಮಗನೇ ಕಾರಣ. ಸ್ಮಾರ್ಟ್ ಸಿಟಿ ಅಂದರೆ ಏನು, ಅದರಿಂದ ಏನು ಪ್ರಯೋಜನ ಇದೆ ಅಂತೆಲ್ಲ ಹೇಳ್ದ. ಅದಕ್ಕೆ ನಾನು ಈ ಜಮೀನು ಕೊಡೋಕ್ಕೆ ಒಪ್ಕೊಂಡೆ. ಬಹಳ ಸಂತೋಷ ಸರ್. ಹಾಗಾದರೆ ನಾನು ಅವ್ರನ್ನ ಒಂದ್ಸಲಿ ಭೇಟಿ ಮಾಡಬಹುದಾ? ಅವಶ್ಯವಾಗಿ. ಅವನ್ನ ಕರೀಲಿಲ್ಲ ಅಂತ ಊಟಕ್ಕೆ ಸಮಯ ಆಯ್ತು. ವ್ಯವಸ್ಥೆ ಮಾಡು, ಊಟ ಮಾಡಿ ಆಮೇಲೆ ಆರಾಮಾಗಿ ಕುತ್ಕೊಂಡು ಮಾತಾಡೋಣ. ಕರ್ಕೊಂಬರ್ತೀನಿ. ಮತ್ತೆ ನಿಮ್ಮ ಐಟಿ ಕಂಪ್ನಿ ಎಲ್ಲ ಹೇಗೆ ನಡೀತಾ ಇದೆ? ತನು, ವಿಶ್ವ, ಊಟ ಮಾಡಕ್ ಬನ್ನಿ, ಅಪ್ಪ ಕರೀತಾ ಇದ್ದಾರೆ ಕಣೋ. ಅಮ್ಮ ಒಂದು 15 ನಿಮಿಷ ಅಮ್ಮ, ಆಟ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅಪ್ಪ ನೀನು ಊಟ ಮಾಡ್ತೀರಾ ಕೇಳು, ಆಮೇಲೆ ಬರ್ತೀನಿ. ಆಮೇಲೆ ಬಂದು ಆಡಿದ್ರೆ ಆಗಲ್ವಾ? ನೀನ್ ಬರ್ಲಿಲ್ಲ ಅಂದ್ರೆ ನಿಮ್ಮ ಅಪ್ಪ ಕೋಪ ಮಾಡ್ಕೋತಾರೆ, ಗೊತ್ತು ತಾನೇ? ಅಮ್ಮ ಇಲ್ಲಿ ತನು ಚೆಕ್ ಮಾಡ್ಕೊಳ್ಳೋದಕ್ಕೆ ಕಾಯ್ತಾ ಇದ್ದಾಳೆ. ಇವಾಗ ನಾನೇನಾದ್ರೂ ಎದ್ದು ಬಂದ್ರೆ ಅವಳೆ ಆಟ ಗೆಲ್ತಾಳೆ. ಪ್ಲೀಸ್ ಮಾ, ಆಟ ನಾನ್ ಗೆಲ್ಬೇಕು. ಒಂದ್ 15 ನಿಮಿಷ ಬರ್ತೀನಿ ಪ್ಲೀಸ್. ಅಲ್ಲ, ಊಟ ಮಾಡ್ಬಿಟ್ಟು ಬಂದು ಆಡ್ಬೋದಲ್ವಾ? ಇದೊಂದೇ ಒಂದು ಆಟ, ನೀನು ಸೋಲ್ಸ್ಬಿಟ್ಟು ನಾನು ಖುಷಿಯಾಗಿ ಊಟ ಮಾಡ್ತೀನಿ. ಸೋಲದ ಆಡು ನೋಡೋಣ. ಸರಿ, ಬೇಗ ಬನ್ನಿ. ಬಹಳ ದೊಡ್ಡ ವ್ಯವಹಾರ ಮಾಡ್ತೀರಿ ಚಿಕ್ಕ ವಯಸ್ಸಿಗೆ. ಹೌದು ಸರ್, ನೀವಿನ್ನು ಏನ್ ಪಥ ಹಾಕೊಡ್ತೀರಿ, ಹಾಗೆ ನಡೆಯೋ ಆಸೆ. ಅಯ್ಯೋ, ಬನ್ನ ರೀ. ಅವ್ರು ಆಮೇಲೆ ಊಟ ಮಾಡ್ತಾರಂತೆ, ಅವ್ರನ್ನ ಕಾಯಿಸೋದ್ ಬೇಡ, ಬನ್ನಿ ನೀವು ಊಟ ಮಾಡಿ. ಆಗ್ಲಿ ಆಗ್ಲಿ, ಬನ್ನಿ ಬನ್ನಿ ಜಯಂತ್ ಅವ್ರೆ. ಅಂದ ಹಾಗೆ ನಿಮ್ಮ ಅತ್ತೆ ಮಾವನ ಬಗ್ಗೆ ಏನು ಹೇಳಲೇ ಇಲ್ಲ, ಅವ್ರು ತುಮಕೂರಲ್ಲೇ ಇದ್ದಾರಾ? ಹೌದು ಸರ್, ತುಮಕೂರೇ. ನಮ್ಮ ಮಾವ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾರೆ, ಅತ್ತೆ ಹೌಸ್ ವೈಫ್. ಅವರಿಬ್ರು ಪ್ರೀತಿ ಮಾಡಿ ಮದುವೆ ಆಗಿದ್ದಾರೆ ನೋಡಿ, ಅದು ನಂಗೆ ಚೆನ್ನಾಗಿ ಗೊತ್ತು. ನನಗೆ ಲವ್ ಮ್ಯಾರೇಜ್ ಅಂದರೆ ಸ್ವಲ್ಪನೂ ಇಷ್ಟ ಇಲ್ಲ. ನೋಡಿ, ಹುಟ್ಟುವಾಗ ಅಪ್ಪ ಅಮ್ಮ ಬೇಕು, ಬೆಳೆಯುವಾಗ ಅಪ್ಪ ಅಮ್ಮ ಬೇಕು, ವಿದ್ಯಾಭ್ಯಾಸ ಬದುಕಿಟ್ಕೊಳ್ಳೋಕೆ ಅಪ್ಪ ಅಮ್ಮ ಬೇಕು, ಆದರೆ ಲವ್ ಮ್ಯಾರೇಜ್ ಆಗುವಾಗ ಅಪ್ಪ ಅಮ್ಮ ಬೇಕಾಗಿಲ್ಲ. ನೀವು ಹೇಳೋ ಮಾತನ್ನ ಒಂದು ರೀತಿ ಒಪ್ಪಲೇಬೇಕು. ಪ್ರೀತಿಸಿದವರು ತಂದೆ ತಾಯಿನ ಒಪ್ಪಿಸಿ ಮದುವೆ ಆದರೆ ಆ ಸಂಬಂಧ ಗಟ್ಟಿಯಾಗಿ ಉಳ್ಕೊಳ್ಳುತ್ತೆ, ಹಾಗೆಯೇ ಪ್ರೀತಿ ಮಾಡಿದವ್ರಿಗೂ ಒಂದು ನೆಲೆ ಅಂತಾಗುತ್ತೆ. ನೀವು ಹೇಳೋದು ಸರಿ, ಆದರೆ ಪ್ರೀತಿ ಕುಡು ಅಂತಾರೆ. ಪ್ರೀತಿ ಮಾಡಿದ್ಮೇಲೆ ಪ್ರೀತಿಸೋರು ಕುರುಡ್ರ ಆಗ್ಬಿಡ್ತಾರೆ. ಅಂದಾಗೆ ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ನಮ್ದು ಅರೇಂಜ್ ಮ್ಯಾರೇಜ್ ಸರ್. ನಮ್ಮ ಅತ್ತೆ ಮಾವ ಪ್ರೀತಿ ಮಾಡಿ ಮದುವೆ ಆದರೂ ನನ್ನ ಹೆಂಡತಿಗೆ ಆ ಥರ ಭಾವನೆಗಳು ಹುಟ್ಟಲಿಲ್ವಂತೆ. ಈಗ ನೋಡಿ, ಮದುವೆ ಆದಮೇಲೆ ನಾವಿಬ್ರು ಒಬ್ರನ್ನೊಬ್ರು ತುಂಬ ಪ್ರೀತಿಸ್ತಾ ಇದ್ದೀವಿ. ಅವ್ರನ್ನ ಪಡೆಯೋಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ ಅಂತ ಅನ್ಸುತ್ತೆ. ನೋಡ್ದಿರ ಅಂತ ಹೆಂಡತಿನ ಎಷ್ಟು ಜನ ಅರ್ಥ ಮಾಡ್ಕೊಂಡಿದ್ದಾರೆ, ಎಷ್ಟು ಪ್ರೀತಿ ಮಾಡ್ತಾರೆ. ನೀವು ಹೇಳ್ತಾ ಇರೋದೆಲ್ಲ ಕೇಳ್ತಾ ಇದ್ರೆ ಆ ಹುಡುಗಿ ತಂದೆ ತಾಯಿ ತುಂಬ ಸಂಸ್ಕಾರವಂತರು ಅಂತ ಅನ್ಸುತ್ತೆ. ತುಂಬ ಕುಟುಂಬದಲ್ಲಿ ಬೆಳೆದು ಬಂದಂತ ಹುಡುಗಿ, ಸಂಸ್ಕಾರ ಅನ್ನೋದು ರಕ್ತಗತವಾಗಿ ಬಂದ್ಬಿಟ್ಟಿದೆ. ಮಾತಿರೋ ನಿಮ್ಗೆ ಸ್ವಲ್ಪ ಅತಿಶಯ ಅಂತ ಅನ್ಸ್ಬೋದೇನೋ, ಆದ್ರೆ ಒಂದ್ಸಲಿ ನೀವು ಅವ್ರನ್ನ ಭೇಟಿ ಆದ್ರೆ ನಾನು ಆಡ್ತಿರೋ ಮಾತು 100% ನಿಜ ಅಂತ ಒಪ್ಕೋತೀನಿ. ಹಾಗಾದ್ರೆ ಮುಂದಿನ ಸಲ ಬರೋವಾಗ ಖಂಡಿತ ನೀವು ಅವ್ರನ್ನ ಕರ್ಕೊಂಡ್ ಬರ್ಬೇಕು. ಶೋರಮ್ಮ, ಖಂಡಿತ ಕರ್ಕೊಂಡ್ ಬನ್ನಿ.
ಹೇಗಾದ್ರೆ ಬೇಡ, ತುಂಬ ಚೆನ್ನಾಗಿದೆ. ಹೋಗಿ ತುಂಬ ಚೆನ್ನಾಗಿ. ಹುಡ್ಗ ನೋಡೋಕ್ಕೆ ತುಂಬಾ ಲಕ್ಷಣವಾಗಿದ್ದಾನೆ, ತುಂಬಾ ಒಳ್ಳೆಯವನು. ಅವನಿಗೆ ಭಾವನನ್ ಬಗ್ಗೆ ಎಲ್ಲ ಹೇಳಿದೀವಿ. ಅವನು ಸಂತೋಷವಾಗಿ ಒಪ್ಕೊಂಡಿದ್ದಾನೆ. ನಮ್ ಭಾವನನ್ನ ಒಂದ್ ಮಾತು ಕೇಳಿದ್ರೆ ಅವ್ರ ಜೊತೆ ಮಾತಾಡಕ್ಕೆ ಸರಿ ಹೋಗುತ್ತೆ. ಸುಮ್ದಿರಮ್ಮ, ಅವಳನ್ ಕೇಳಿದ್ರೆ ಅವಳು ಏನ್ ಹೇಳ್ತಾಳೆ? ಅದೇ ರಾಗ, ಅದೇ ಹಾಡು. ಅವಳನ್ ಕೇಳೋದು ಬೇಡ, ಹೇಳೋದು ಬೇಡ. ಗಂಡಿನ ಕಡೆಯವ್ರನ್ನ ಕರೆಸಿ ಮಾತುಕತೆ ಮುಗಿಸ್ಬಿಡೋಣ. ಅದು ಹೇಗ್ರಿ ಆಗತ್ತೆ? ಮದುವೆ ಆಗ್ತಿರೋಳು ಭಾವನೆ, ಅವಳನ್ನೇ ಕೇಳದೆ ನಾವೆಲ್ಲ ನಿರ್ಧಾರನ ತಗೊಳಕ್ಕಾಗತ್ತ? ಸುಮ್ನಿರೆ, ಅವಳನ್ನ ಕೇಳ್ತಾ ಕೂತ್ರೆ ಒಬ್ಬೊಬ್ರು ಬಂದಾಗ ಒಂದೊಂದು ಕಾರಣ ಹೇಳಿ ಮದುವೆ ಕ್ಯಾನ್ಸಲ್ ಆಗುತ್ತೆ ಅಷ್ಟೇ. ಅವ್ರು ಒಪ್ಕೊಂಡಿರೋದೇ ದೊಡ್ಡ ವಿಷಯ, ಇನ್ನು ಕಾಯ್ತಾ ಕೂತ್ರೆ ಲೆಕ್ಕ ತಪ್ಪಾಗ್ಬಿಡುತ್ತೆ. ಹೌದು, ಭಾವನನ್ ಬಗ್ಗೆ ಲೆಕ್ಚರ ಗೊತ್ತಾದ್ಮೇಲೂ ಒಪ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಹುಡುಗ ತುಂಬಾ ಒಳ್ಳೆಯವನೇ ಆಗಿರ್ತಾನೆ. ಇಂಥ ಸಂಬಂಧ ಮಿಸ್ ಮಾಡ್ಕೊಂಡ್ರೆ ತುಂಬಾನೇ ಕಷ್ಟ ಆಗುತ್ತೆ. ಮೊದ್ಲು ಕರೆಸ್ಬಿಡೋಣ, ಆಮೇಲೆ ಹೇಗೋ ಭಾವನ ಕನ್ವಿನ್ಸ್ ಮಾಡಿದ್ರೆ ಆಗತ್ತೆ. ಇವಳೊಬ್ಳು ಸೀನಾ, ಮೊದಲು ಅವನನ್ನ ಕರೆಸು, ಆಮೇಲೆ ಭಾವನ ಜೊತೆಲಿ ಮಾತಾಡೋಣ. ಸರಿಮ್ಮ, ಹಾಗೆ ಆಗ್ಲಿ. ಲಕ್ಷ್ಮಿ, ನಮ್ಮ ಪ್ರಯತ್ನ ನಾವು ಮಾಡ ಹೇಳ ರೀ. ಹಾಗಾದ್ರೆ ಅವರನ್ನ ಬರಕ್ ಹೇಳ್ಬಿಡ್ತೀನಿ. ಲಲಿತಾ ಬಂದೆ. ಎಲೆ ಅಡಿಕೆ ಹಾಕೊಳ್ಳಿ. ತಗೊಳ್ಳಿ. ಕ್ಷಮಿಸಿ, ನನಗೆ ಅಭ್ಯಾಸ ಇಲ್ಲ. ಅಭ್ಯಾಸ ಇಲ್ವೇ? ಹಾಗಾದ್ರೆ ನಿಮ್ ಹೆಂಡತಿ ತುಂಬಾ ಪುಣ್ಯ ಮಾಡಿದಾಳೆ. ಈಗಿನ ಕಾಲದಲ್ಲೂ ಯಾವ ಅಭ್ಯಾಸನೂ ಇಲ್ದಿರೋ ಗಂಡಸರು ಸಿಗೋದು ತುಂಬಾ ಕಷ್ಟ ಅಲ್ವಾ? ಹಾಗೇನಿಲ್ಲ, ಈ ಅಭ್ಯಾಸಗಳು ಸಣ್ಣದಾಗ ಶುರುವಾಗಿ ಮುಂದೆ ಚಟವಾಗಿ ಬೆಳೆದ್ ಬಿಡುತ್ತೆ, ಆಮೇಲೆ ಸುಮ್ಮನೆ ಆರೋಗ್ಯಕ್ಕೆ ಹಾನಿ ಆಗುತ್ತೆ. ಹಾಗಾಗಿ ಯಾವ ಅಭ್ಯಾಸಗಳನ್ನು ನಾನು ಬೆಳೆಸ್ಕೊಂಡಿಲ್ಲ. ಈಗ ವಿಷಯಕ್ಕೆ ಬರೋಣ. ಅದೇನಂದ್ರೆ, ನಮ್ಮ ಜಮೀನಲ್ಲಿ ಸ್ಮಾರ್ಟ್ ಸಿಟಿ ಆಗಬೇಕು ಅಂದರೆ ನಮ್ಮದೊಂದು ಆಶೆ ಇದೆ. ನಮ್ಮೂರಿನಲ್ಲಿ SSLC, PUC, ಡಿಗ್ರಿ, ಇಂಜಿನಿಯರಿಂಗ್, MBA, BBA ಹೀಗೆ ಓದೋರು ತುಂಬ ಜನ ಇದ್ದಾರೆ. ಅವ್ರಿಗೆ ಅಲ್ಲಿ ಕೆಲಸ ಸಿಗೋಕೆ ಆಗಬೇಕು. ಇದರಿಂದ ನಿಮಗೆ ತೊಂದರೆ ಇಲ್ಲ ತಾನೇ? ಖಂಡಿತ ಇಲ್ಲ ಸರ್. ಸ್ಥಳೀಯರಿಗೆ ಜಾಬ್ಸ್ ಕ್ರಿಯೇಟ್ ಆಗದೇ ನಾವು ಜೊತೆಗೆ ಬೆಳೆಯೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಖಂಡಿತ ನಿಮ್ಮ ಮಾತನ್ನು ನೆರವೇರಿಸ್ಕೊಡ್ತೀನಿ. ಹಾಗಾದರೆ ನನ್ನ ತಕರಾರೇನಿಲ್ಲ. ಒಂದ್ಸರಿ ಜಮೀನ್ ಡಾಕ್ಯುಮೆಂಟ್ಸ್ ನೋಡ್ಬೋದಾ ಅಂತ? ಆಯಿತು, ಎಲ್ಲ ಸೆಟ್ ಮಾಡಿ ನಿಮಗೆ ಆದಷ್ಟು ಬೇಗ ಕಳಿಸ್ಕೊಡ್ತೀನಿ. ಸರಿ ಸರ್, ನಾನು ಬರ್ತೀನಿ ಹಾಗಾದರೆ. ಅಮ್ಮ, ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ಒಂದು ಮಾತು ಹೇಳ್ಬೋದಾ? ಹೇಳಿ. ಇವತ್ತು ಊಟ ಮಾಡಿದ್ಮೇಲೆ ಅನ್ನಿಸ್ತು, ನೀವು ಮಾಡಿರೋ ಅಡುಗೆ ಕೈ ರುಚಿನೂ ನಮ್ಮ ಅತ್ತೆ ಮಾಡೋ ಅಡುಗೆ ಕೈ ರುಚಿನೂ ಎರಡೂ ಒಂದೇ ಥರ ಇದೆ ಅಂತ. ಅವರು ನಿಮ್ಮ ಹಾಗೇನೆ, ನಿಮ್ಮ ಮುಖದಲ್ಲಿ ಹೇಗೆ ತೇಜಸ್ಸು ಇದೆಯೋ ಅವ್ರ ಮುಖದಲ್ಲೂ ಇದೇ ಥರ ತೇಜಸ್ಸು. ಹಾಗಾಗಿ ನೀವು ಇಬ್ಬರು ಹಿರಿಯರು, ನನಗೆ ಆಶೀರ್ವಾದ ಮಾಡಿಕೊಟ್ಟು ಕಳಿಸ್ಬೇಕು. ಆಗಲಿ ಆಗಲಿ, ಒಳ್ಳೇದಾಗಲಿ. ಒಳ್ಳೇದಾಗಲಿ, ಒಳ್ಳೇದಾಗಲಿ. ಸಂತೋಷ, ಹೋಗಿ ಬರ್ತೀನಿ. ನಮಸ್ತೆ. ನೋಡ್ತಿದ್ದಂತ ಎಂಥ ಸಂಸ್ಕಾರ, ಅವ್ರನ್ನ ಹೆತ್ತವರು, ಅಳಿ ನನ್ನ ಪಡೆದವರು ಇಬ್ರು ಪುಣ್ಯ ಮಾಡಿದ್ದಾರೆ. ಹೌದು ರೀ. ತಂಬುಲ ಕೂಡ ಕೃಷ್ಣ.